ಹೊರಟು ನಿಂತಿದ್ದೇವೆ. ನಿಜ ಯೋಚೆ ಯೋಚೆ ಆ ಭಾನುನಂದನ ಅಂತ ಕುರುನಾಡಿಯಂತ ಮಾತು ಇದು ಸಿಂಗಳವಾಗಿ ರಾಮನಂಗನ ಇದ್ದಂತ ವಿಚಾರ ಸತ್ಯ. ಹಾಗಂತೇಳಿ ಕೇವಲ ಒಂದೇ ತಿಂಗಳಲ್ಲಿ ಹುಡುಕುವುದಕ್ಕೆ ಸಾಧ್ಯ ಇದೆಯೇ? ಅದಕ್ಕಾಗಿ ನಮ್ಮ ಸೇನೆಯನ್ನು ನಾಲ್ಕು ವಿಭಾಗ ಮಾಡಿಕೊಡ್ತು. ಹೌದು, ಒಬ್ಬೊಬ್ಬರು ಒಂದೊಂದು ಕಡೆಗೆ, ಕೆಲವರು ಉತ್ತರಕ್ಕೆ, ಕೆಲವರು ಪೂರ್ವಕ್ಕೆ, ಕೆಲವರು ಪಶ್ಚಿಮಕ್ಕೆ, ನಾವು ದಕ್ಷಿಣಾಭಿಮುಖವಾಗಿ ಹೊರಟವರಿಗೆ ಹೆಂಕಿಗೆ ಒಂದು ನೀವೇ ಆಗಬೇಕು ಅಂತ ನಮ್ಮನ್ನು ಒಟ್ಟು ಸೇರಿಸಿದ್ದಾರೆ. ಇರ್ರಿ, ಎಂತವ್ರಿ, ಹೊಡೆದಾಗ್ರಿ, ನಾವು ಮಾಡುವಂತ ಕಾಲಕ ಏನು? ನೀವು ಯಾವ ಕಾಲದವರು ಜಾಂಬವರೇ? ಅಂಬಿಕೆ ಶಿವನನ್ನು ಮದುವೆಯಾಗುವ 19 ವರ್ಷ ನಿಮಗೆ ಇನ್ನು ಮೇಲೆ ಉದಿಸುವನ್ನ ಹುಟ್ಟಿಯವನ ನಿಮಗೆ ಇನ್ನು ಮೇಳ ಬೇಕ? ನನಗೆ ಮೇಳ ಬೇಕಾಗಿಲ್ಲ, ಆದ್ರೆ ನೀವು ಬಿಡಬೇಕಲ್ಲ. ಯಾಕೆ? ನೀವು ಕೃತಯುಗದ ಅಧಿಭಾಗದಲ್ಲಿ ಹುಟ್ಟಿದವರು. ಈ ಕಾಲಕ್ಕಾಗುವಾಗ ರಾಮನ ಮೇಳ ಅಂತಲೇ ಹೆಸರು ಪಡೆದಿರುವಂತಹ ಕಪಿ ಮೇಳ, ಇದರ ಜೊತೆಯಲ್ಲಿ ಸೇವೆ ಮಾಡ್ತೀರಿ ಅಂತಾದ್ರೆ ನಿಮ್ಮ ಸೇವೆ ನೋಡುವ ಭಾಗ್ಯ ನಮಗೂ ಬಂತಲ್ಲ. ಒಳ್ಳೆಯದು. ಪದ್ಮನಾಭನ ಸೇವೆ ಅನವರತ ಮಾಡುವ ಯೋಗವದು ನಮಗೆ ಕಲ್ಪಿತ. ದಿನೇಶ ದಿನಕರ ಇದ್ದಾವಾಗ ಯಾವುದಕ್ಕೂ ತೊಂದರೆ ಆಗುತ್ತೆ. ಸೂರ್ಯ ಸರಿ ಗೊತ್ತಾಯ್ತಾ ಇರ್ಲಿ. ಹಾಗಂತೇಳಿ ನಾವು ಹೀಗೆ ಮಾತಾಡ್ತಾ ಕಾಲವನ್ನು ಕಳೆಯುವುದಲ್ಲ, ಆದಷ್ಟು ಶೀಘ್ರವಾಗಿ ಸೀತಾಮಾತೆಯನ್ನು ಹುಡುಕುವುದಕ್ಕೆ ಮುಂದುವರಿಬೇಕಾಗಿದೆ. ಹೋಗೋಣ. ಅಲ್ಲಿಂದ ಎತ್ತೇವು ಎತ್ತೇವು ಹೋದಿಗೆ ನೇರ ನಿಮ್ಮ ಅಪ್ಪನ ನನ್ನ ಅಪ್ಪನ ಬಳಿಗೆ. ನಿಮ್ಮ ಅಪ್ಪನನ್ನು ನಿಮ್ಮ ಜೊತೆಯಲ್ಲಿ ಒಂದು ಕಾಣುವ ಯೋಗ ಬಂತಲ್ಲ. ಅಲ್ಲಲ್ಲ, ನನಗೊಪ್ಪನಿಗೆ ಅಪ್ಪ ಅಲ್ಲ, ಎಲ್ಲರಿಗೂ ಅಪ್ಪ ಒಬ್ಬನೇ. ಪಿತಾಮಹ ಪಿತಾಮಹ ಬ್ರಹ್ಮದೇವನಲ್ಲಿ ಹೋಗಿ ಕೇಳಿತು ಸತ್ಯಲೋಕದಲ್ಲಿ. ಅಪ್ಪನು ಕೈ ತಿರುಗಿಸಿದ್ದೆ. ನಾ ಕಾಣೆ ನಾ ಕಾಣೆ ನಾ ಕಡೆಯಲ್ಲೂ ನಾ ಕಾಣೆ. ಇದು ನಡೆಯುವುದೇ ಇಲ್ಲ, ನಡೆಯುತ್ತೇ ಇಲ್ಲ. ಆದ್ರೂ ಮೇಲೆ ಬೀಳ್ತೇವ ನೋಡು ನೋಡು ಅಂತೇಳಿ ಮತ್ತೆ ಹೊರಟದೆ ಹೇಗೆ ಭೂತಳದ ಸಕಲವನ್ನು ಸುತ್ತಾಡಿದ ಮಾಡಿದೆವು. ಅವ ಖಂಡಗಳನ್ನು ಎಲ್ಲ ತಿರುಗಾಡಿ ಆಯ್ತು. ಎಲ್ಲಿ ಹೋದ್ರು ಪತ್ತೆ ಇಲ್ಲ. ಈ ಸಲ ತಿರುಗಾಟ ಅಷ್ಟು ಸುಖ ಇಲ್ಲ, ಸಂಪಾದನೆ ಕಡಿಮೆ ಕಂಪುಟಾಡ್ತದೆ. ಏನು ಪ್ರಯೋಜನ ಇಲ್ಲ, ಕಣ್ಣ ಮಟ್ಟಿಗೆ ತೊಂದರೆ ಇಲ್ಲ. ನೀವು ಯಾವಾಗೊಮ್ಮೆ ಅಲ್ಲ ಯಾವಾಗಲ್ಲ, ಯಾಕಂದ್ರೆ ಕಣ್ಣ ಮಟ್ಟಿಗೆ ತೊಂದರೆ ಇಲ್ಲ ಅಂದ್ರೆ ಕಪಿ ಕುಲಕ್ಕೆ ನೀವು ಹಿರಿಯರು. ಹಾಗಾದ್ರೆ ಆನಿಟ್ಟಿನಿಂದ ಆಡಿದೆ, ಆಮೇಲೆ ಕೈಲಾಸ ಹೋಗಿ ಹೇಳಿದ್ರು. ಅವರು ಗೊತ್ತಿಲ್ಲ ಅಂತ ಹೇಳಿ ಚಂದ್ರಶೇಖರನು ಹೇಳಿತ್ತು, ನನಗೆ ಗೊತ್ತಿಲ್ಲ. ಅಲ್ಲ ಯಾರು ಹೀಗೆ ಹೇಳಿದ್ರೆ ನಾವು ಹುಡುಕುದಿಲ್ಲ. ಸುರೇಂದ್ರನ ಬಳಿಗೆ ಹೋದೆ. ಹೋದ್ರು ಸುರೇಂದ್ರನು ನನಗೆ ಗೊತ್ತಿಲ್ಲ. ನರೇಂದ್ರನ ರಸಿಯ ನಾಕಾಣೆ ಅಂತ ಹೇಳಿದ. ಏನು ಮಾಡುವ ಏನು ಮಾಡುವುದು ಎಂಬವರೇ, ಹೇಗೆ ಈ ಸಲ ತಿರುಗಾಟದಲ್ಲಿ ನಾವು ಅನ್ವೇಷಿಸಿದ್ದು ಸಿಕ್ಕಿತ, ನಾವು ಎಣಿಸಿದ್ದು ಸಿಕ್ಕಿತ. ದೇವರ ದಯೆ ಇದ್ರೆ ನಾವು ಎಣಿಸಿದ್ದು ಖಂಡಿತ ಸಿಕ್ಕೇ ಸಿಕ್ಕ. ಅಷ್ಟಾದ್ರೆ ಯಾವ ಸಮಸ್ಯೆ? ಆ ರಾಮನ ಅನುಗ್ರಹವೇ ಬೇಕು. ಆ ರಾಮನ ಅನುಗ್ರಹ ಇದ್ದದ್ದೇ ಹೋಗಾದ್ರೆ ನೋಡು, ಇನ್ನು ಕೆಲವೇ ದಿನದಲ್ಲಿ, ಹೆಚ್ಚು ದಿನ ಇಲ್ಲ, 23ಕ್ಕೆಲ್ಲ ಗೊತ್ತಾಗ್ತದೆ. ಖಂಡಿತ. ಯಾಕೆ? ಎರಡು ಮೂರು ಐದು ಎರಡು ಪಂಚಮಂ ಕಾರ್ಯ ಸಾಧ್ಯ ಸಿದ್ಧಿ ಪರಮೇಶ್ವರ ಅನುಗ್ರಹ ಬಲ್ಲವರ. ಹೌದಲ್ಲ, ಈಗ ಅದಲ್ಲ ವಿಷಯ. ಎಲ್ಲಾ ಕಡೆ ತಿರುಗಿದ್ದೇವೆ, ನೋಡಿದ್ರ ಒಂದೊಂದರ ಮುಖವನ್ನ. ಪಾಪ ತಿರುಗಾಟ ಮಾಡಿ ಮಾಡಿ ಒಂದಕ್ಕೂ ತಲೆ ಎತ್ತಲಿಕ್ಕೆ ಆಗೋದಿಲ್ಲ. ಇವನ ಮುಖದಲ್ಲಿ ನೆರಿಗೆ
ಅಷ್ಟು ದುಡಿದಿದ್ದಾರೆ. ಮತ್ತೆ ರಾಜಕಾರಣ ಧನಿವಾರಿಸಿಕೊಂಡಿದ್ದಾರೆ. ಎಲ್ಲಿಯಾದ್ರೂ ಇಲ್ಲಿ ಸಿಕ್ಕಿತ್ತ ಜಾಂಬವರೇ? ಕುಡಿಲಿಕ್ಕೆ ಎಲ್ಲಿಯಾದ್ರೂ ಸಿಕ್ಕಿತ್ತ? ತಿರುಗು ಎಲ್ಲಾದ್ರೂ ಉಂಟಾ ಜಾಂಬವರೇ? ನಿಮಗೂ ಗೊತ್ತಿಲ್ವ ಇಲ್ಲಿ ಎಲ್ಲಿಯೂ ಸಿಗ್ಲಿಕ್ಕಿಲ್ವ? ಈಗ ಸ್ವಲ್ಪ ದೂರ ದೂರದಲ್ಲಿರ್ಬೇಕು. ಹತ್ತಿರದಲ್ಲಿ ಎಂತದ್ದು ಅದೇ ಏನು? ಈ ಕಾಲದಲ್ಲಿ ಬೇಸಗೆಯಲ್ಲಿ ನೀರು ಹತ್ತಿರದಲ್ಲಿ ಇಲ್ಲಿ ಇಲ್ಲ, ದೂರದಲ್ಲಿ ದೂರದಲ್ಲಿ ಎಲ್ಲಿಯಾದ್ರೂ ಸರೋವರ ಇದ್ರೆ. ಹೌದಾ? ನೋಡಿ ಪಾಪ, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಅದರ ಹಿಂದೆ ಮತ್ತೊಂದು, ಹಲವೆಲ್ಲ ಒಟ್ಟಾಗಿ ಹಾರಿಕೊಂಡು ಮೇಲೆ ಬರ್ತಾ, ಅದರ ರೆಕ್ಕೆಯಿಂದ ನೀರ ಹಣೆ ಕೆಳಗೆ ಬೀಳ್ತಾ ಉಂಟು. ಹಾಗಿದ್ರೆ ನೀರು ಅಲ್ಲಿ ಕಟ್ಟಿತು. ಪಿರಮುಖದಿಂದ ಹೊರಬರುವ ಹಕ್ಕಿ ಅದರ ರೆಕ್ಕೆಗಳಲ್ಲಿ ನೀರು ಹರಿಯುತ್ತದೆ ಅಂತ. ಆದ್ರೆ ಆದ್ರೆ ಆ ಗುಹೆಯೊಳಗೆ ಏನೋ ಉಂಟು, ನೀರು ಉಂಟು ಅಂತ. ನೀರು ಉಂಟು ಹೌದು. ಹೇಗೆ ಈ ಸಲ ನೀವು ಹೋಗುತ್ತೀರಾ? ಅಲ್ಲ, ನಾನು ಹೋಗಬಹುದು. ನನ್ನ ಸಂಗತಿಯಲ್ಲಿ ನನಗೆ ಎಲ್ಲಿ ಹೋದ್ರು ಬಂದೆ ಅಂತ ಧೈರ್ಯ ಅಲ್ವಾ? ಯಾಕೆ ಯಾಕೆ ನಿಮ್ಗೆ ಅಷ್ಟ ಅನುಭವ? ಹೌದು ಅಲ್ವಾ? ಅನುಭವದಿಂದ ಪಕ್ವಗೊಂಡವರು. ಮತ್ತೆ ಯಾರು ಹೋಗುದು? ತರುವವರು ತರುವವರು ಅಂತ ಒಬ್ಬೊಬ್ಬರು ಹೋಗಲ್ಲ, ಇವರನ್ನು ಕಳಿಸಿದ್ರೆ ಆಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆ ಒಂದು ಪರವೂರು ಪರಮ ಕಷ್ಟ ಅಂತ ಒಂದು ಮಾತು ಜಾಗ್ರತೆ ಎಲ್ಲಿ ಕಸರು ಎಲ್ಲಿ ಒಂದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಉಂಟ. ಆದ ಕಾರಣ ಸಂಗತಿ ಮಾಡು. ಏನು? ಯದೂರಿನಿಂದ ನೀನು ಹೋಗ್ಬೇಕು. ಈಗ ಮುಂದೆ ನಾನು ಹೋಗಬೇಕು. ಮುಂದೆ ನೀನು ಹೋಗ್ಬೇಕು. ನಿಮಗೂ ಇನ್ನು ಮುಂದೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಲ್ಲ? ಇಲ್ಲ ಇಲ್ಲ. ಯಾಕೆ? ನೀವೆಲ್ಲ ಯುವಕರು ಇರುವಾಗ ನಾವು ಮುದುಕರು ಎಂತದಕ್ಕೆ? ಮುದುಕರು ಹಿಂದೆ, ಯುವಕರು ಮುಂದೆ. ಪಂಚಾಂಗ ಅಡಿಯಲ್ಲಿ ಉಳಿದದ್ದು ಮೇಲೆ ಮೇಲೆ. ಹೌದಲ್ಲ? ಅದಕ್ಕಾಗಿ ನೀನು ಮುಂದಿನ ಹೋಗ್ಬೇಕು. ಯಾಕೆ? ಮುಂದೆ ಹೋಗುವಂತ ಸಂದರ್ಭದಲ್ಲಿ ಬರತಕ್ಕಂತ ಯಾವುದೇ ರೀತಿಯ ಎಡರು ತಡ ರೀತಿ ಹೌದಾದ್ರೆ ಕದಗೊಟ್ಟು ನಿರ್ವಹಕ್ಕೆ ನೀನೊಪ್ಪಬೇಕು. ನಿವಾರಿಸ್ತೇನೆ. ಅದಕ್ಕಾಗಿ ನೀನು ಮುಂದೆ, ನಾನು ಮುಂದೆ, ನನ್ನ ಹಿಂದೆ, ನಿನ್ನ ಹಿಂದೆ ಬಾಕಿದ್ದವರೆಲ್ಲ ಬಾಳ ಹಿಡ್ಕೊಳ್ಳಿ. ಎಲ್ಲ ಬಾಳ ಹಿಡ್ಕೊಳ್ಳಿ. ಹೊಣ್ಣೆಕಾಯಿಯನ್ನು ಹಿಂದಿನಿಂದ ನಾನು. ಯಾಕೆ? ಇವರನ್ನ ತಪ್ಪಿ ಕೆಲಸ ಮಾಡುದಿಲ್ಲ. ಇಲ್ಲ ಇಲ್ಲ, ಎಷ್ಟು ಹೇಳಿದ್ರು ಆ ದಾಚಿಕೊಂಡು ಬಿಟ್ಟು ಹೋಗುದಿಲ್ಲ. ಲಭ ಇಲ್ಲ ನಾನು. ಇದು ಮಾಯಕದ ಪಟ್ಟಿ. ಇದು ಮೈಕಲವರದೇ. ಎಂತದ್ದು? ಇದು ಮೈಕಲವರು ಮಾಯಕದವರ ಊರು. ಖಂಡಿತ ಇಲ್ಲ. ಇಷ್ಟು ವಿಶಾಲವಾದ ಉಂಟು ಅಲ್ವಾ? ನೋಡಿ ನೋಡಿ ಎಂತದ್ದು ನೋಡಿ ಜಂಬವರೆ. ಇಲ್ಲಿ ಬಂದಿದ್ರೆ ಅಲ್ಲಿ ಹೇಳು. ಓ ಇದು ಮುಟ್ಟಿದ
ಅಂದರೆ ಹಾಯುವ ಬಂಬೆಗಳು. ನಾವು ಜೀವ ಇಲ್ಲ ಅಂತ ಭಾವಿಸಿದ್ದು ಜೀವ ಉಂಟು. ಹಾಗಿದ್ರೆ ಇದು ಖಂಡಿತ ಆ ತೋರಣಕ್ಕೆ ತೋರಣ ಪಟ್ಟ ತೋರಣ ಪಟ್ಟಣ ಹೌದಲ್ಲ. ಈ ಹೋಗ್ಬೇಕು ಇಲ್ಲ ಜಾಂಬವರೇ ಸಿಕ್ಕಿತ್ತ ಎಂತ ಇಲ್ಲಿಯೂ ಸಿಗ್ಲಿಲ್ವಾ? ಇಲ್ಲಿ ಸಿಕ್ಕು ಮಾಡ ಎಷ್ಟು ಪ್ರಯತ್ನ ಮಾಡ್ತೇವೆ. ಇಲ್ಲಿಯೇ ಸಿಗದಿದ್ರೆ ಬೇರೆ ಕಡೆ ಸಿಕ್ಕಿತ ಅಲ್ಲ. ನಾವು ಲೆಕ್ಕಾಚಾರ ಹಾಕುದು ಕೆಲವು ಕಡೆ ಹಾಕಿ ಸಿಕ್ತದೆ ಮತ್ತೆ ಅಲ್ಲಿ ಹೋಗುವ ಸಿಕ್ಕುವುದೇ ಮತ್ತೆ ಬರೀ ಹೋಗುವ ಹಾಗೆ ಹೌದಲ್ಲ. ಇಲ್ಲಿ ಹಾಗಿದ್ರೆ ಯಾವ ಕಡೆ ಹುಡುಕಿದರೂ ಜಾನಕಿಯ ಸುಳಿವಿಲ್ಲ ಅಲ್ಲ. ಹಾಗಂತೇಳಿ ಹೊರಗೆ ಹೋಗುವ ತಿಳಿಯೋಚನೆ ಮಾಡಿ ದಾರಿ ಕಾಣುವುದಿಲ್ಲ. ಒಟ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡೆವಲ್ಲ. ಎಲ್ಲಿಯಾದ್ರೂ ದಾರಿ ಇಲ್ಲದಿರ್ಲಿಕ್ಕಿಲ್ಲ. ಈಗ ಒಟ್ಟು ಅಡಕತ್ತಿನಲ್ಲಿ ಸಿಕ್ಕಿದ ಅಡಿಕೆ ಅಂತ ಆಗಿ ಹೋಯ್ತಾ. ಯೋಚನೆ ಮಾಡಬೇಡಿ, ಸ್ವಲ್ಪ ಹುಡುಕುವ ನೋಡುವ. ಒಪ್ಪಳಕ್ಕೆ ಹೆಣ್ಣನ್ನು ಕಂಡೆ ಹೌದ ನಿಂತಲ್ಲಿ ನಿಲ್ಲುವುದಿಲ್ಲ. ಹಾಗೆ ಹೀಗಿರ್ಬೇಕು, ಇಂಥದ್ದು ಕಾಲಲ್ಲಿ ಸ್ವಾನದಕ್ಕೆ ಇರಬೇಕು. ಯಾರಿಗೆ ಗೊತ್ತು, ಹೇಳಿಕ್ಕಾಗುದಿಲ್ಲ. ಆಚೆ ಈಚೆ ಹೋಗುವುದೊಂದು ಕಾಣುತ್ತದೆ. ಜಾಂಬವರೇ ಹೊಸ ರಸ್ತೆ ನಿರ್ಮಾಣ ಯಾವುದಾದ್ರೂ ಒಂದು ಆಗದೇ ಇರ್ಲಿಕ್ಕಿಲ್ಲ. ನೀ ಒಂದು ಕೆಲಸ ಮಾಡಿ, ಇದನ್ನು ಈ ಸಲ ನೀವೇ ಸುಧಾರಿಸಿ. ನಾವೆಲ್ಲ ಮುದುಕರು ಹೋಗಿ ಮಾತಾಡಿದ್ರೆ ಆಗೀತ. ಈಗ ನಿಮ್ಮ ನಾನು ಬ್ರಹ್ಮಚಾರಿ, ನೀವು ಆಗ ಪ್ರಾಯದವರಿಗೆ ಸಿಗುವಷ್ಟು ಮರ್ಯಾದೆ ಈ ಯುವಕರಿಗೆ ಸಿಗುತ್ತದ? ಎಲ್ಲ ಮೊದಲಿನ ಕಾಲ ಆಯ್ತು, ಈಗೀಗ ಪ್ರಾಯದವರಿಗೆ ಈ ಯುಗದಲ್ಲಿ ಆಗಲಿಕ್ಕಿಲ್ಲ. ಈ ಯುಗದಲ್ಲಿ ಆಗುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ನೋಡುವ, ಈ ಸಲ ಒಂದು ಪ್ರಯತ್ನ ಮಾಡಿ. ನಾನೇ ಮಾತಾಡ್ಬೇಕ? ಹೌದು, ನಂಗೆ ಮಾತಾಡಿ ಅಭ್ಯಾಸ ಇಲ್ಲ. ಏನಾದ್ರೂ ಒಂದು ಅಲ್ಲಿಂದ ಅಲ್ಲಿಗೆ ನೋಡು. ಎಲ್ಲ ಏನು, ಯಾರನ್ನು ಮಾತಾಡ್ಸ? ಅಮ್ಮ ಅಮ್ಮ ಕರೆಯೋದು ನಾವು ಹೆಂಗಸರಿಗೆ ಮರ್ಯಾದೆ ಕೊಟ್ಟ ಒಳ್ಳೇದು. ಅಮ್ಮ ಏನು ಮಾತಾಯಿ ಮಾತಾಯಿ ಮಹಾಮಾತಿ ಮಹಾಮಾತಾಯಿ ಓ ಭೂತಾಯಿ 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 ಅಮೃತಾನಂದಮಯಿ ಅಮೃತಾನಂದಮಯಿ ಓ ಚಂಡಿ
ಅಲ್ಲ ನೀವು ನಿಮ್ಮನ್ನು ಒಂದೊಂದ್ಸಲ ನೋಡಪ್ಪ ಚಂಡಿ ಹೊಂಟಿ. ಹೌದಾ? ಒಮ್ಮೊಮ್ಮೆ ಚಾ ಮುಂಗಿ. ಅಮ್ಮ ಏನು ಜಗದೀಶ್ವರಿ ಓ ರಕ್ತೇಶ್ವರಿ ಅಮ್ಮ ಒಂದು ಚೂರಿ ನಿಲ್ಲಿ ನೀನು ಹೇಳಬೇಕ ನಿಲ್ಲಿಕ್ಕೆ ಅದೇನದು ಸಿಗ್ಲಿಲ್ವ ಇಲ್ಲಿ ಇದು ಅದಲ್ಲ ಮತ್ತೆ ಎರಡು ಮಾತಿಗೆ ಒಂದು ಅವಕಾಶ ಕೊಡಿ. ಹೋ ಎರಡು ಮಾತಿಗೆ ಒಂದು ಅವಕಾಶ ಇದ್ದಲ್ಲಿ ನಿಲ್ಲಿ ಹುಟ್ಟ ಅಡ್ಡ ಬರುದಲ್ಲ ಇದು ನಾವು ಇಲ್ಲಿಗೆ ಬಂದು ಸಮಯ ಸುಮಾರ ಆಯ್ತಮ್ಮ ಇಷ್ಟು ತುಂಬಾ ಸಮಯ ಆಯ್ತು ಕೆಲವು ಸಮಯ ಆಯ್ತು ಇಲ್ಲಿಗೆ ಬಂದು ನಾವು ಏನಾದ್ರೂ ಸ್ವಲ್ಪ ಕುಡಿಯುವ ಅಂತ ಬಂದದ್ದು ಸಿಗಲಿಲ್ಲ ಸಿಕ್ಕುವುದಿಲ್ಲ. ಹೋ ಇಲ್ಲೆಲ್ಲ ಸಿಗಲಿಲ್ಲ ಎಲ್ಲೂ ಸಿಕ್ಕಲಿಲ್ಲ ಕಡೆಗೆ ಅದು ಕಣಿದಿದೆ ಇನ್ನು ಬಂದಾಗೆ ಹಿಂದೆ ಹೋಗು ಅಂತ ಯೋಚನೆ ಮಾಡಿದೆ. ನಿಂತಿದ್ದೀರಾ ನೀವು? ಹೌದು ಬಂದಾಗೆ ಹಿಂದೆ ಹೋಗು ಅಂತ ಹೇಳಿದೆ ದಾರಿ ಕಾಣುವುದು ದಾರಿ ಸಿಕ್ಕುವುದಿಲ್ಲ ಅಮ್ಮ. ಓಹೋ ನೀವು ಒಂದು ಉಪಕಾರ ಮಾಡಬೇಕು ತಾಯಿ ನನ್ನಿಂದ ಒಂದು ಉಪಕಾರ ಹೊರಗೆ ಹೋಗ್ಲಿಕ್ಕೆ ಒಂದು ದಾರಿ ತೋರಿಸಿ ಕೊಟ್ಟಿದ್ರೆ ಒಳ್ಳೆ ಇತ್ತು ಹೊರಗೆ ಹೋಗ್ಲಿಕ್ಕೆ ನಿಮ್ಗೆ ಆಗುವುದಿಲ್ಲ ಅಂತ ಹೇಳಿದ್ರೆ ಒಬ್ಬ ಆಳುವನ್ನು ಕಳಿಸಿ ಆಯ್ತು ಮಣ್ಣು ಕಳುಹಿಸಿದ್ರೆ ಒಳ್ಳೇದಿತ್ತು. ಆಳು ಯಾರಿದ್ದಾರೆ ಇಲ್ಲಿ? ಆಳಿಲ್ಲ ಹಾಕಿದ್ರೆ ನಾನೇ ತೋರಿಸ್ಬೇಕು. ಈಗ ಮುಂದೆ ಹೋಗು.
ನೀವು ಎಷ್ಟು ಸಲ ಹಿಂದೆ ಮುಂದೆ ಮಾಡು? ನಾನು ಹೇಳಲಿಲ್ವಾ? ಎಷ್ಟು ಸಲ ನಾನು ಹೇಳಿದಾಗೆ ಕೇಳಬೇಕು? ಪ್ರತಿ ಉತ್ತರ ನನಗೆ ಕೂಡಲಿಲ್ಲ. ಇಳಿಗೆ ಹೋಗುವ ದಾರಿ ನನಗೆ ಮೊದಲು, ನನಗೇನು ಸಂಬಂಧ ಇಲ್ಲ. ಆದಿತ ನಿಂತುಕೊಳ್ಳಲ್ಲಿ, ದೃಷ್ಟಿ ಸರಿ ಉಂಟಾ? ನೋಡುವ. ಆಗಲಿ ಆಗಲಿ, ನಾನು ಕೈ ತೋರಿಸ್ತೇನೆ. ಹೇಳಬೇಕು, ಹೂವ ಗುಡ್ಡೆ ಯಾವುದು? ಅದು ಮಣ್ಣ ಗುಡ್ಡ. ಅಪ್ಪ ಹೌದ? ಆಚೆ ಇರುವಂತ ಗುಡ್ಡೆ ಯಾವುದು? ಅದು ಬಾವುಟ ಗುಡ್ಡ. ಹೌದ? ಮತ್ತೆ ಆಚೆ ಇರುವಂತದ್ದು? ಅದು ಶೇರಿ ಗುಡ್ಡ. ಮತ್ತೆ ಆಚೆ ಇರುವಂತದ್ದು ಅತ್ಯಂತ ಗಲ್ಲಿ ಗುಡ್ಡೆ. ಇನ್ನು ಆಚೆ ಬೇಕಾ? ಮತ್ತೆ ಆಚೆ ಉಂಟಲ್ಲ, ಅದು ಬೋರ್ ಗುಡ್ಡ. ಬೋರ್ ಇಲ್ಲೂ ಕಾಣ್ತದೆ ನಿನಗೆ. ಆಗಲಿ, ಕೇಳಿದೆಯಲ್ಲ ಸಾಕು. ಅಲ್ಲಿವರೆಗೆ ಹೋಗ್ಬೇಕು, ಅಲ್ಲಿವರೆಗೆ ಹೋಗ್ಬೇಕು. ಅಲ್ಲಿ ಕಾಣುತ್ತಿರುವಂತಹದ್ದು ಏನು? ಅದು ಯಾವ ಮರ? ಯಾವ ಮರ ನೋಡು ಸರಿಯಾಗಿ. ಅದು ಸರಿ ಅಂದಾಗ ಕಾಣುದಿಲ್ವಾ? ಕಾಣುದಿಲ್ವಾ? ಅದು ಮಾವಿನ ಮರ ಅಲ್ವಾ? ಹೌದು, ಬೇಗ ಖಂಡಿತ ಮಣ್ಣಿಗೆ. ಅದು ಮಾವಿನ ಮರ ಅಂತ ಹೇಳಿದ್ದು. ಮಾವಿನ ಮರ, ಮಾವಿನ ಮರ ಕಡೆಗೆ ನಿನಗೆ ಬೇಕಂತ. ಅಲ್ಲ, ನನಗೂ ಬೇಕಾದ್ರೆ ನಿಮಗೂ ಬೇಕಾದ್ರೆ ಹೇಳಿಕ್ಕೆ ಆಗುತ್ತೆ. ನನಗೆ ಗೊತ್ತು. ಅಲ್ಲಿವರೆಗೆ ಹೋಗು, ಅಲ್ಲಿವರೆಗೆ ಹೋಗ್ಬೇಕು. ಹೋಗಿ ಮರವನ್ನು ಏರ್ಬೇಕು, ಮರ ಏರ್ಬೇಕು, ಮರದ ತಲೆಯವರೆಗೆ ಹೋಗ್ಬೇಕು. ಮರದ ತಲೆಯವರೆಗೆ ಹೋಗ್ಬೇಕು, ಹೋಗ್ಬೇಕು. ಆಮೇಲೆ ಎಲೆಯ ತಲೆಯವರೆಗೆ ಹೋಗಿ ಹೋಗಿ ಕಣ್ಣು ಮುಚ್ಚಬೇಕು, ಕಾಲು ಬಿಡಬೇಕು, ಇಳೆಗೆ ಹೋಗೋದಾರೆ ಸಿಗ್ತದೆ. ಹೇಗೆ ಜಂಬ ಬರೆ ಸಿಕ್ಕಿದ್ದ? ಕಾರಿ ಸಿಕ್ಕಿತ್ತು, ಸಿಕ್ಕಿತ್ತ ಆದ್ರೆ ತಾಜಾ. ನಿಮ್ಗೆಲ್ಲ ಅಲ್ಲ, ಮತ್ತೆ ನನಗೊಬ್ಬನಿಗೆ ಮಾತ್ರ. ಅದು ಎಂತದ್ದು? ನೀವೆಲ್ಲ ಆ ದಾರಿಯಲ್ಲಿ ಬರುವ? ಏನು ಜಂಬ ಹೇಳಿಕೆ ಏನು ದಾರಿಗೆ? ಓ, ಅಲ್ಲಿ ಕಾಣೋ ಗುಟ್ಟೆ ಯಾವ್ದು? ಅದನ್ನೆಲ್ಲ ಹೇಳ್ತಾ 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 ಹೋದೆ. ಕಡೆಗ ತಲೆಯಲ್ಲಿ ಮರ ಯಾವುದು? ಮಾವಿನ ಮರ. ಅದಕ್ಕೆ ನಾನು ಆ ಮಾವಿನ ಮರಕ್ಕೆ ಹತ್ತಬೇಕಂತೆ. ಆಮೇಲೆ ಗೆಲ್ಲಿಗೆ ಹೋಗ್ಬೇಕಂತೆ, ಗೆಲ್ಲಿಗೆ ಹೋಗಿ ಎಲೆ ತುದಿ ಹೋಗ್ಬೇಕಂತೆ, ಕಣ್ಣು ಮುಚ್ಚಬೇಕಂತೆ, ಕೈ ಕಾಲು ಬಿಡ್ಬೇಕಂತೆ. ಆವಾಗ ಮುನಪ್ಪ ಸಂಪೂರ್ಣ ಹೇಳ್ತೇನೆ. ಸಂಪೂರ್ಣ ಹೇಳಬೇಕು, ಹೇಳಿ. ನಾನು
ಶಾಂಡಿಲ್ಯ ಮುನಿಯ ಮಗಳು. ಎಂತಂದ್ರೆ ಶಾಂಡಿಲ್ಯ? ಶಾಂಡಿಲ್ಯ ಅಲ್ಲ, ಶಾಂಡಿಲ್ಯ ಮುನಿ ಮಗಳು. ಈಗ ಶಾಂಡಿಲಿ ಅಂತ ನನ್ನ ಹೆಸರು. ಸುಂಡಿಲಿ ಸುಂಡಿಲಿ ಅಲ್ವಾ ಮಾರು? ಚಂದುರ್ಲಿ ಚಂದುರ್ಲಿ ಕೇಳುದು. ಅಯ್ಯೋ ಅಮ್ಮವರೇ, ಚಂದುರ್ಲಿ ಅಲ್ಲ ಶಾಂಡಿಲಿ ಅಲ್ಲ. ಸುರಸಿ ಎಂಬ ಆಪ್ಸರೆಯಲ್ಲಿ ಹುಟ್ಟಿದವಳು ನಾನು. ಗೆರಸಿ ಗೆರಸಿ ಅಲ್ಲ, ಸುರಸಿ ಎಂಬ ಆಪ್ಸರೆಯಲ್ಲಿ ಹುಟ್ಟಿದವಳು ನಾನು. ಆಪ್ಸರೆಯಲ್ಲಿ ಹೌದು ಅಪ್ಸರೆ. ನನ್ನ ಸಾಕು ತಂದೆ ಎನಿಸಿಕೊಂಡಿದ್ದಾರೆ ಚಾಂಡಿಲ್ಯ ಮುನಿಗಳು. ಸರಿ, ಈಗ ಈ ಹೆಸರು ಯಾಕೆ ಬಂತು? ನನ್ನ ಹೆಸರು ಸ್ವಯಂಪ್ರಭೆ. ಸ್ವಯಂಪ್ರಭಾ ನಗರಿ ಇದು. ಇದು ನನ್ನದೇ ಆಗಿರುವಂತಹ ನಗರ. ಹೌದೇ? ಆದ್ರೆ ಈ ಹಿಂದೆ ಕೆ ಕೆ ರಾಜನ ಮಗಳಾಗಿರುವಂತಹ ಸುಮ್ಮನೆ. ಅದ್ಯಾವುದು ಕೆ ಕೆ? ರಾಜನ ಮಗಳು ಸುರಸಿ ಎನ್ನುವಳು ನನ್ನಲ್ಲಿ ವಾದ ಮಾಡಿದ್ಲು. ವಿದ್ಯೆಯಲ್ಲಿ ಯಾರು ತೇರ್ಗಡೆ ಹೊಂದಿದವು ಅಂತ ಪರೀಕ್ಷೆ ಮಾಡಿದಾಗ ನಾನೇ ತೇರ್ಗಡೆ ಹೊಂದಿದ್ದೀನಿ. ಮತ್ತೆ ಆವಾಗ ವಿದ್ಯಾ ಪ್ರಭೆಯನ್ನೇ ಅವಳು ನನಗೆ ದಾರಿ ಎರೆದು ಕೊಟ್ಟು ಬಿಟ್ಟು. ಅಂದಿನಿಂದ ನೀನು ಸ್ವಯಂ ಪ್ರಭಾ. ಮಯ ನಿರ್ಮಿತವಾಗಿರುವಂತಹ ಪಟ್ಟಣ ಇದು. ಯಾರಿಗೂ ಈ ರಹಸ್ಯ ತಿಳಿಬಾರ್ದೆಂಬ ಉದ್ದೇಶದಿಂದಾಗಿ ನಾನು ನಿಮ್ಮಲ್ಲಿ ಹೇಳಿ. ಈ ಸಲ ಪ್ರಚಾರ ಮಾಡುವ ಈ ಸಲ ಅಮ್ಮನಲ್ಲಿ ತುಂಬಾ ಒಳಗೆ ಉಂಟು, ಏನಾದ್ರೂ ಹೊರಗೆ ಹಾಗೆಲ್ಲ ಆಗ್ಬಾರ್ದು. ಮತ್ತೆ ನಿಮಗೆ ರಾಮಸ್ರೇ ಬರ್ತಾನಲ್ವಾ? ಹೌದು, ಇಳಿಗೆ ಹೋಗುವ ದಾರಿ ತೋರಿಸ್ಬೇಕು. ನಾವು ಲೋಕದ ಒಳಗಿದ್ದದನ್ನೆಲ್ಲ ಈ ಸಲ ಹೊರಗೆ ಹಾಕ್ಲಿಕ್ಕೆ ಹೊರಟವರು. ಆಗ್ಲಿಪ್ಪ, ಆದ್ರೆ ದಾರಿ ತೋರಿಸ್ಬೇಕಲ್ಲ. ನೀವೆಲ್ಲರೂ ಒಟ್ಟಿಗೆ ಕಣ್ಣು ಮುಚ್ಕೊಳ್ಬೇಕು. ಸಾಕಾಗುದಿಲ್ಲ, ರಾಮ ಭಕ್ತರಲ್ವೇ, ರಾಮ ಭಜಕರಲ್ಲೇ. ಜಮ್ಮವರೇ ಸಾಕು, ಸ್ವಲ್ಪ ಸಣ್ಣ ಮಾಡು. ಮನಸ್ಸಿನಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಕಣ್ಣು ಮುಚ್ಚಿ. ಹಾಗೆ ಇಲ್ಲಿಯ ರಹಸ್ಯ ತಿಳಿಬಾರ್ದು. ನಮಗೆ ಎಲ್ಲಿಯ ರಹಸ್ಯ ಸಿಕ್ಕಿ? ಮುಂದೆ ನೀನು ಮುಂದೆ ನೀನು ನಮ್ಮನ್ನು ಬಿಟ್ಟು ಮತ್ತೆ ಬಾ. ಆದಿತ್ತಲ್ಲ ಹೇಗೆ ಹೊರಬಂದು ನಿಜ ಕಾವೇರಮ್ಮನ ಬಳಿಗೆ ಬಂದು ನಿಜ. ಅಲ್ಲಿ ನಾವು ಸ್ವಲ್ಪ ಜನ್ಮವನ್ನು ಆರಿಸಿಕೊಂಡು ಮುಂದಕ್ಕೆ ಮುಂದಕ್ಕೆ ಹೋದದ್ದು. ಕಾವೇರಿ ಕಾವೇರಿ ತೀರ್ಥದಲ್ಲಿ ನಿಂದು ಮೃಗಂದು ಮಹರ್ಷಿಗಳ ಆಶ್ರಮವನ್ನು ಸೇರಿದೆ. ಅವರ ಪುಣ್ಯೋಪದೇಶವಾದ ಸವಿಯುಂಡೆವು. ಮುಂದೆ ನಾವು ಆ ಋಷಿಗಳ ಹೆಸರು ಅವರೇ ವಿಶೇಷವಾಗಿ ಸುತೀಕ್ಷ್ಣ ಮುನಿಗಳು. ಸುತೀಕ್ಷ್ಣ ಮುನಿಗಳು ಅವರಲ್ಲಿ ಹೋಗಿ ಆಶೀರ್ವಾದ ಪಡೆದಾಯ್ತು. ನಿಜ. ಆಮೇಲೆ ಹಾಗೆ ತಿರುಗುತ್ತಾ ತಿರುಗುತ್ತಾ ಹಲವಾರು ಕ್ಷೇತ್ರಗಳನ್ನೆಲ್ಲ ಸಂದರ್ಶನ ಮಾಡಿದೆವು. ನಿಜ. ಎಲ್ಲ ಋಷಿಮುನಿಗಳ ಆಶೀರ್ವಾದವನ್ನು ಪಡೆದೆವು. ನಿಜ. ಹಾಗಂತೇಳಿ ಮುಂದೇನು ಮಾಡುವುದು ಮತ್ತೆ ಹೇಳ್ತಾ ಹೇಳ್ತಾ ಇರುವಾಗ ಅಂಗದ ಶುರು ಮಾಡಿದ. ನಾನಿನ್ನು ಬರುವುದಿಲ್ಲ, ನಾನು ಇಲ್ಲೇ ಬಿಟ್ಟು ಸಾಯ್ತೇನೆ. ಪ್ರಯೋಪವೇಶ ಮಾಡುತ್ತೇನೆ. ನಾನು ಯಾಕೆ ಈ ರೀತಿ ಮಾಡುವಂತ ಕೇಳಿಯಾಗ ಹೇಳಿದ್ದು. ಹಿಂದೆ ನಮ್ಮಯ್ಯಗೂ ಬಾಲನನ್ನ ನೀವು ಹೊಂದಾದ ಮನಸ್ಸು ಆ ದೇಶದಿಂದ ಇಂದು ಇನ್ನು ಮುಂದೆ ನನ್ನನ್ನು ಹೆಂಚೆ ಕೊಟ್ಟಾನು. ನಿಜ. ಆಗ ನನ್ನನ್ನು ಬರುವುದಿಲ್ಲ ಸತ್ಯ. ಅದಕ್ಕೆ ನಾವು ಒಂದು ಕಥೆ ಹೇಳಿ. ಯಾವುದು? ಆ ಜಟಾಯಿಗೆ ಮೋಕ್ಷಿಸಿದಂತ ಕಥೆ. ಕಥೆಯನ್ನು ಹೇಳಿದ ತಕ್ಷಣವೇ ಆಚೆ ಕಡೆಯಿಂದ ಬೆಟ್ಟಕ್ಕೊಂದು ರೆಕ್ಕೆ ಮೂಡಿ ಮೂಡಿದ ಹಾಗೆ ಹಾಗೆ ಹಾರಾಡಿ ಸಂಪಾತಿ ಅವನ ಅಣ್ಣನ ಒಂದು ಕಾಲದಲ್ಲಿ ಅವನ ಮೇಲ್ಮುಖದಲ್ಲಿ ಆಗುವಾಗ ತಮ್ಮನಿಗೆ ಏನು ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವನ ಮೇಲಿಂದ ಇವು ಹಾರದಕ್ಕೆ ಸುರಿದ ಸತ್ಯ. ಆವಾಗ ಸೂರ್ಯನ ಕಿರದಿಂದ ಆ ಗರಿಗಳೆಲ್ಲ ಸುಟ್ಟು ಹೋಯಿತು. ಹಾಗೆ
ಶ್ರೀರಾಮ ಚಾರಿತ್ರ್ಯಮ್ ಕೇಳ್ತೊಡೆ. ನಾವು ಹೇಳಿದಂತ ಶ್ರೀರಾಮ ಚಾರಿತ್ರ್ಯ ಕೇಳಿಯಾವಾಗ ಮತ್ತೆ ಪುನಃ ವೆಚ್ಚ ಬಲಿಯಿತು, ನಿಜ ಬೆಳೆಯಿತು. ಇಲ್ಲಿ ಬಂದು ಕೇಳಿಯ ಹೇಗೆ ಯಾರು ಅದೆಲ್ಲ ವಿಚಾರ ಹೇಳಿಯಾವಾಗ ನಿಮ್ಗೆ ನಾನು ಆದಷ್ಟು ಸಹಾಯ ನಾನು ಕೂಡ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ಉಭಯ ರೆಕ್ಕೆಗಳೇ ನಮ್ಮಲ್ಲೆಲ್ಲ ಸುಳ್ಳಿರಿಸಿ ಇಗೋ ತಂದು ಈ ಸಮುದ್ರದಲ್ಲಿ ಎಲ್ಲಿ ಬಿಟ್ಟಿದ್ದಾನೆ. ಕಂಡೀರಿ ನೀವು ಕಂಡೀರಿ ಈ ಶರದಿಯನ್ನು ಕಂಡೀರಿ ನೋಡಿ ತೆರೆ ಮೇಲೆ ತೆರೆ ತೆರೆ ಮೇಲೆ ತೆರೆ ಬಂದು ಆ ನಭಾಮಂಡಲಕ್ಕೆ ಮುಟ್ಟುತ್ತದೆ ಮತ್ತು ಮೇಲ್ಮಟ್ಟ ಕೆಳಗೆ ಬೀಳ್ತದೆ ಮತ್ತೆ ಮೋರ್ ಕರೆಯುತ್ತದೆ ಮೇಲೆ ಚಿಮ್ಮುತ್ತದೆ. ಅಬ್ಬ ಕೆಂಡದಂತೆ ಉಪ್ಪಳಿಸ್ತಾ ಉಂಟು. ಇಂಥ ಕರೆಯನ್ನು ಕಂಡಾವಾಗ ನನಗೆ ಬಹಳಷ್ಟು ಆಶ್ಚರ್ಯವಾಗ್ತದೆ. ಇವ ಇಷ್ಟು ಕೊಬ್ಬಿನಿಂದ ಮೆರೆ ತಳ್ಳಿದ್ರೆ ಯಾಕೆ ಇವನಿಗೆ ರತ್ನಾಕಾರ ಇರುವುದು ಯಾಕೆ ತನ್ನನ್ನು ಎಲ್ಲಾ ಸ್ವತ್ತುಗಳು ಅಡಕವಾಗಿದೆ ಏನಂತ ಹಣ್ಣಿಲ್ಲ. ಆದ್ರೆ ಏನು ಮಾಡೋಣ ಅಂತೇಳಿ ಇದನ್ನು ದಾಟದೆ ನಾವಲ್ಲಿ ಹೋಗದೆ ಲಂಕೆಯನ್ನು ಕಾಣದೆ ಸೀತೆಯನ್ನು ಹುಡುಕದೆ ಬರೀತೆ ಹಾಗಂತೇಳಿ ದಾಟುವುದಕ್ಕಾಗುವುದಿಲ್ಲ ಪ್ರಾಣ ಅಂತ ಉಡುವ ಲಕ್ಷಣ ಕಾಣುವುದಿಲ್ಲ ಏನು ನೋಡು ನಂಗೆ
ಅವನಿಗಿಂತ ಸ್ವಲ್ಪ ಹೆಚ್ಚು ಯೋಜನೆ ವಿಸ್ತಾರ ಹರವಲ್ಲ ಅವ ಅರುವತ್ತು ನೀನು ತೊಂಬತ್ತು ಇನ್ನೂರು ಎಷ್ಟು ನೋಡ್ಬೇಕಷ್ಟು ಹಾಕ್ತಾರೆ ಮಗ ಆದ್ರೆ ಎಲ್ಲಿವರೆಗೆ ಏರ್ತಾರೆ ಅನ್ನೋದು ಅಲ್ವೇ ಹಾಗಂತೇಳಿ ನಾನು ಯೋಚನೆ ಮಾಡಿ ಇಷ್ಟೇ ನಮ್ಮಲ್ಲಿ ಯಾವಂತ ಸಾಮರ್ಥ್ಯವಂತರು ಯಾರು ಅಂತ ಅದ ಬಗ್ಗೆ ಯೋಚನೆ ಮಾಡುವಾಗ ನಿನ್ನೇ ಬೆಟ್ಟೆತ್ತಿ ತೋರಿಸಬೇಕಾಗ್ತದೆ ಹೌದು ಜಾಂಬಬರೇ
ನನಗೆ ಗೊತ್ತುಂಟು, ಇನ್ನೂ ನಾನು ಕಲಿಯುವುದಕ್ಕೆ ಇರುವವ. ಆಂಜನೇಯ, ಯಾರಿಗೆ ಆ ಪ್ರಜ್ಞೆ ಉಂಟೋ ಅವನು ಮೇಲ್ಮಟ್ಟಕ್ಕೆ ಮುಟ್ತಾನೆ. ತಾನು ಕಲಿತಾಗಿದೆ ಎಂಬ ಒಂದು ಯಾರು ಯೋಚನೆ ಮಾಡ್ತಾನೋ ಅವ ಸರ್ವಾಗಮತನ. ಕಲಿಯಲಿಕ್ಕೆ ಉಂಟಲ್ಲ, ನಾನು ಹೇಳಿ ಅರ್ಥ ಅದಲ್ಲ. ಮತ್ತೆ ನಿನ್ನನ್ನು ನೀನು ಏನೆಂದು ತಿಳಿಯುವುದನ್ನು ಕಲಿ ಮಾತ್ರವಲ್ಲ, ನಮ್ಮ ಮಾನವ ಸೇನೆಯಲ್ಲಿ ನೀನೇ ಕಲಿ. ವಿಶಾಲವಾದ ಶರದಿಯನ್ನು ಲಂಘಿಸುವುದಕ್ಕೆ ನಮ್ಮಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ಆದ ಕಾರಣ ನೀನು ಅದು ದುಷ್ಟರ ಮಧ್ಯದಲ್ಲಿ ಮೌನ ಮುದ್ರಾಂಕಿತನಾಗಿದ್ದೆ. ಸಮುದ್ರ ಬಂದು
ತನ್ನ ಗಾಂಭೀರ್ಯವನ್ನು ಬಿಂಬಿಸುವ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಹುಟ್ಟು ಅಂತ ಕಾಣಿಸುವುದಕ್ಕೆ ಇರುವವರು ನಾವಲ್ಲ. ಅಪ್ತಿಯನ್ನು ದಾಟಿ ಆ ರಘುವರ್ಣಸಿಯಾದ ಜಾನಕಿಯನ್ನು ಕಾಣುವುದಕ್ಕೆ ನಾನೇ ಶಕ್ತ ಎಂಬ ಹಾಗೆ ನನ್ನಲ್ಲಿ ಸ್ಫುಟಗೊಂಡಿದ್ದ ಶಕ್ತಿಯನ್ನು ಬಿಂಬಿಸುವ ಸ್ಥಿತಿಯಲ್ಲಿ ಎಚ್ಚರಿಸ್ತಾ ಇದ್ದೀರಿ. ರಾಮ ಕಾರ್ಯಕ್ಕೆ ಸಾಗುವ ಕಾಲದಲ್ಲಿ ಯಾವ ತಡೆ ಯಾವುದು ಯಾವುದು ಅದನ್ನು ನಿಭಾಯಿಸಬಲ್ಲ ಶಕ್ತಿವಂತರು ನಾವು. ಪರಮ ಪವಿತ್ರವಾದ ಭಾರತಾಂಬೆಯ ಮಣ್ಣಿನಲ್ಲಿ ಹುಟ್ಟಿ ಜನ್ಮವೆತ್ತವರು. ಈ ಮಣ್ಣಿನ ಮಕ್ಕಳಾಗಿ ದುರ್ನೀತಿವಂತರನ್ನು ಕೆಡಿಸಿ ಧರ್ಮಪೂರಿತವಾದ ರಾಮನ ತತ್ವವನ್ನು ಸ್ಥಾಪಿಸುವುದಕ್ಕೆ ಹೊರಟವ ನಾನು. ಹಾಗಾದ ಕಾರಣ ತಡ ಮಾಡುವುದಿಲ್ಲ. ಇದೋ ನೀ ಬಂದ ಮಾತಿನಂತೆ ಮೈ ಮನದಲ್ಲಿ ಪುಟಿದೇಳುವ ರಾಮ ಶಕ್ತಿ ಅದರ ಫಲದಿಂದ ಒಂದೊಮ್ಮೆಗೆ ಕಾಣುವ ಮಹೇಂದ್ರ ಗಿರಿಯ ತುತ್ತ ತುದಿಯನ್ನು ಸ್ಮರಿಸಿದ್ದೇನೆ. ಸ್ಕಂದನಿಗೆ ಅಭಿವಾದನ ಸಲ್ಲಿಸಿದ್ದೇನೆ. ಲೋಕ ರಕ್ಷಕನಾದ ಇಂದೋ ಶೇಖರ ಪರಮೇಶ್ವರ ದೇವರಿಗೆ ಕರಮಗೆದ್ದಿದ್ದೇನೆ. ಬ್ರಹ್ಮದೇವನನ್ನು ಸ್ತುತಿಗೈದಿದ್ದೇನೆ. ಆದಿಪರಾಶಕ್ತಿಯನ್ನು ಧ್ಯಾನಿಸಿದ್ದೇನೆ. ಮುಕ್ಕೋಟಿ ದೇವತೆಗಳ ಸಹಿತ ಅಮರೇಂದ್ರನಿಗೆ ಶಿರಬಾಗಿದ್ದೇನೆ. ನವಗ್ರಹರಿಗೆ ನಮಿಸಿದ್ದೇನೆ. ಚತುರ್ವೇದಗಳನ್ನು ಸ್ಮರಿಸಿಕೊಂಡಿದ್ದೇನೆ. ಸರ್ವ ತತ್ವಗಳಿಗೆ ಮಣಿಯುವುದರ ಜೊತೆಯಲ್ಲಿ ಲಕ್ಷ್ಮಿ ಗಣಪತಿ ಗೌರಿ ವಾಣಿ ಮುಖ್ಯರಾದ ಶಕ್ತಿ ದೇವತೆಗಳಿಗೆ ಅಭಿವಾದನವನ್ನು ಸಲ್ಲಿಸಿ ಎನ್ನ ಕುಲದೇವನಾದ ರಘುರಾಮನನ್ನು ಮನಸಾ ಸ್ಮರಿಸಿದ್ದೇನೆ. ಸಾಗರವನ್ನು ಲಂಘಿಸಬೇಕು ಅಂತಿದ್ರೆ ನಮ್ಮ ತನು ದೊಡ್ಡದಾಗ ಕೂಡದು. ಅದಕ್ಕೆ ಬೇಕಾಗಿಯೇ ಮೂಲಾಧಾರದ ಕುಂಡಲಿನಿ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಸಹಸ್ರಾರದವರೆಗೆ ಚಿತ್ತ ದೃಷ್ಟಿಯನ್ನು ಹರಿಸಿ ವ್ಯಾನ ಉದಾನ ಸಮಾನ ಅಪಾನ ಪ್ರಾಣವೆಂಬ ಪಂಚವಾಯುಗಳಿಂದಲೇ ಶರೀರವನ್ನು ಹಗುರಗೊಳಿಸಿದ್ದೇನೆ. ಉಳಿದ ಉಪವಾಯುಗಳಿಂದಲೇ ಲೀಲಾಜಾಲವಾಗಿ ತನುವನ್ನು ಹಾರಿಸುವ ವ್ಯವಸ್ಥೆ ಮಾಡಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಒಂದೊಮ್ಮೆಗೆ ಪುಟ ನೆಗೆದು ಲಂಕಾಪುರವನ್ನು ಸೇರುವುದಕ್ಕೆ ಬೇಕಾಗಿ ಹರಿತೇನೆ ಅಂತ ಹರಿತು ಸ್ವಲ್ಪ ಹೆಚ್ಚಾಯಿತು ಅಂತ
ಕೆಲಸ ಇನ್ನೂ ತುಂಬಾ ಉಂಟಲ್ಲ, ಆದ್ದರಿಂದ ಹಾರಿದೆ ಎಷ್ಟು ಅಂತ ಕೇಳಿದ್ದು ತೃಣಬಿಂದು ಮುನಿಪನ ಶಾಲೆಯ ಬಳಿಯಲ್ಲಿ. ಮಧ್ಯದಲ್ಲಿ ಏನು ಕಂಟಕಗಳು ಬರುವಾಗ ಒಂದೊಮ್ಮೆಗೆ ಮೈನಾಕ ಎದ್ದು ನಿಂತ, ವಿಶ್ರಾಂತಿಗೆ ಅವಕಾಶ ಕೊಟ್ಟ, ಅವನನ್ನು ಮನ್ನಿಸಿದೆ. ಮುಂದೆ ಸಾಗುತ್ತಾ ಇದ್ದ ಹಾಗೆ ಸಿಂಹಿಕೆ ಎನ್ನುವ ರಾಕ್ಷಸಿ ಬಾಯಿ ಬಿಟ್ಟು ಎನ್ನ ನುಂಗಿದಳು. ಅವಳ ಉದರದಲ್ಲಿ ಅವಳು ಸತ್ತು ಹೋದಳು. ಮುಂದೆ ಸಾಗುವ ಹಾಗೆ ಮಹಾನಾಗಗಳ ದೇವತೆ ಸುರಸಾದೇವಿ ಬಾಯಿ ಬಿಟ್ಟ ಕಾಲದಲ್ಲಿ ನಾಗಮಾತೆಗೆ ಶರಣು ಬಂದೆ, ಮನ್ನಿಸಿ ರಾಮಕಾರ್ಯ ದುರಂಧರನಾಗುವಂತ ಆಶೀರ್ವದಿಸಿದಳು. ಅಲ್ಲಿಂದ ನೆಗೆದು ಬಂದು ನಿಂತದ್ದೇ ಪವಿತ್ರವಾದಂತಹ ತೃಣಬಿಂದು ಮುನಿಗಳ ಆಶ್ರಮದ ಬಳಿ. ಅವರು ಹೇಳಲೇ ಇಲ್ಲ, ಕೇಳಿದೆ ಕಂಠೀರೇ ಜನಕಾತ್ಮಜಯ, ರಘುವರ ನರಸಿಯ ಕತ್ತು ತಂದಾತನ ಪುರ ಇದುವೆ ಅಂತ ಕೇಳಿದ್ರೆ ಹೇಳ್ತಾರೆ ನೀನು ಬಂದದ್ದು ಹೆಚ್ಚಾಯಿತು, ನಿನಗೆ ಒಮ್ಮೊಮ್ಮೆ ಹಾರುವಾಗ ಎಷ್ಟು ಹಾರುತ್ತೇನೆ ಅಂತ ಲೆಕ್ಕವೇ ಸಿಗುವುದಿಲ್ಲ. ಹೇಳ್ತಾರೆ ನಿನ್ನದ್ದು ಈ ಸಲ 800 ಆಗಿದೆ, ನಾನೊಂದು 100 ಇದ್ದೆ, ಒಮ್ಮೆಲೆ 700 ಆಗುತ್ತೆ ಏರುತ್ತದೆ ಅಂದ್ರೆ ಏನರ್ಥ, ಒಂದು 400 ಆದ್ರೂ ಆದಿತ್ತು ಅಂತ ಲೆಕ್ಕ ಹಾಕಿತ್ತು, ಇದು 800 ಮುಟ್ಟಿದೆ. ಏನಿದು ಯೋಚನೆ ಮಾಡಿದೆ, ಅರ್ಥ ಆಯಿತು ನಾನು ಹಾರಿತ್ತು 700 ಯೋಜನೆ ಮುಂದೆ, ಆದ್ದರಿಂದಲೇ ಇನ್ನು ನೀನು 700 ಹಿಂದೆ ಹಾರಬೇಕು, ಈ ಸಲ ಹಾರುವಾಗ ಲೆಕ್ಕಾಚಾರದ್ದೇ ಹಾರಬೇಕು, ಇಷ್ಟು ಹಾರಿದ್ರೆ ಕೊನೆವರೆಗೆ ನಿಲ್ಲುವುದು ಕಷ್ಟಾದಿತ್ತು ಅಂತ ಹೇಳಿದ್ರು. ಹಾಗಾಗಿಯೇ ಅವರ ಪದಮೂಲವನ್ನು ಮಣಿದು ಆ ಪಾತಾಳದವರೆಗೆ ಇಳಿದಿತ್ತ ಅವರ ಜಡೆಯನ್ನು ನನ್ನ ತೋಳ ಬಲದಿಂದ ಆವಾಗ ತೋರಿಸಿದ್ರಲ್ಲ ಮುಂದೆ ಕಾಣುತ್ತಲಿರುವುದು ಅದೋ ರಾವಣನ ಪುರ. ಹಾಗಾದ ಕಾರಣ ನೇರವಾಗಿ ಅಲ್ಲಿಂದ ಪುನರಪಿ ಇಲ್ಲಿಂದ ಪುನರಪಿ ಅಲ್ಲಿಗೆ ಹಾರಬೇಕು, ಲೆಕ್ಕಾಚಾರದಲ್ಲಿ 700 ಹಿಂದೆ. ಆಶೀರ್ವಾದವನ್ನು ಹೊಂದಿ ಸರಿಯಾಗಿ ಬಂದು ಹಾರಿ ನಿಂತದ್ದು ಲಂಕೆಯ ಪುರ. ಮುಂದೆ ಕಾಣುತ್ತಾ ಉಂಟು ರಾಜದ್ವಾರ, ಅದನ್ನು ಉತ್ತರಿಸಿ ಸಾಗಬೇಕು. ಹೋಗುತ್ತೇನೆ.